ನಮಸ್ತೆ ವೀಕ್ಷಕರೇ, ತಮಗೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ಮಹಾಲಯ ಪಕ್ಷ ಆರಂಭ ಆಗಿದೆ. ಕಳೆದ ಸೆಪ್ಟೆಂಬರ್ 30ನೇ ತಾರೀಕಿಂದ ಹಿಡಿದು ಇದೇ ಅಕ್ಟೋಬರ್ ತಿಂಗಳ 14ನೇ ತಾರೀಕುವರೆಗೂ ಮಹಾಲಯ ಪಕ್ಷ ಇರುತ್ತೆ. ಇದೇನು ಮಹಾಲಯ ಅಮಾವಾಸ್ಯೆ? ಪ್ರತಿ ತಿಂಗಳು ಅಮಾವಾಸ್ಯೆ ಬರುತ್ತೆ. ಇದು ಮಹಾಲಯ ಅಮಾವಾಸ್ಯೆ ಅನ್ನೋದು ಏನು? ಇದಕ್ಕೆ ನಾವು ಈ ಮಹಾಲಯ ಅಮಾವಾಸ್ಯೆಯ ದಿನ ನಾವು ಏನು ಮಾಡಬೇಕು, ಅಥವಾ ಈ ಮಹಾಲಯ ಪಕ್ಷದ 15 ದಿನಗಳ ಕಾಲ ನಾವು ಏನು ಮಾಡಬೇಕು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಹಾಗೆ ಇನ್ನು ಯಾರು ಮೊದಲಿಗೆ ಈ ಚಾನಲ್ನ ನೀವು ನೋಡ್ತಾ ಇದ್ದೀರಾ, ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ನಂತರ ಪಕ್ಕದಲ್ಲಿ ಕಾಣುವಂಥ ಬೆಳ್ಳಕಾನು ಅಂತ ನಾವು ಮಾಡುವಂಥ ಹೊಸ ವಿಡಿಯೋಗಳು ನಿಮಗೆ ಮೊದಲಿಗೆ ಕೈ ಸೇರುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ವೀಕ್ಷಕರೇ, ಮಹಾಲಯ, ಮಹಾ ಅಂತ ಹೇಳಿದ್ರೆ ದೊಡ್ಡದು, ಲಯ ಅಂತ ಹೇಳಿದ್ರೆ ಕಳೆದೋಗಿರುವಂಥದ್ದು ಅಂದರೆ ಲಾಸ್ ಆಗಿರುವಂಥದ್ದು. ಅಂದರೆ ನಮ್ಮ ದೊಡ್ಡವರು ಅಂದರೆ ಮಹಾಲಯ ಅಂತ ಹೇಳಿದ್ರೆ ನೋಡಿ, ಮಾತಾಮಹಿ ಅಂತ ಹೇಳ್ತೀವಿ, ಪಿತಾಮಹ ಅಂತ ಹೇಳ್ತೀವಿ ನಾವು. ಅಂದರೆ ತಂದೆಗಿಂತ ತಂದೆ ಪಿತಾಮಹ ಅಂತ ಹೇಳಿದ್ರೆ, ಮಾತಾಮಹಿ ಅಂತ ಹೇಳಿದ್ರೆ ಅಜ್ಜಿ ಆಗ್ತಾರೆ. ಹೀಗೆ ಮಹಾ ಅಂದರೆ ದೊಡ್ಡವರು, ಅಸುನೀಗಿದ ನಂತರ ಅವರು ಜನ್ಮ ತಾಳೋವರೆಗೂ, ಅವರು ಎಲ್ಲಿ ಜನ್ಮ ತಾಳಿರ್ತಾರೋ ಅಥವಾ ಯಾವ ಊರಲ್ಲಿ ಜನ್ಮ ತಾಳಿರ್ತಾರೋ ಅಥವಾ ಮಾನವನಾಗೆ ಜನ್ಮ ತಾಳಿರ್ತಾರೋ ಅಥವಾ ಪ್ರಾಣಿ ಪಕ್ಷಿಗಳಾಗೆ ಜನ್ಮ ತಾಳಿರ್ತಾರೋ ಅದು ಯಾರಿಗೂ ನಮಗೆ ಗೊತ್ತಿರೋದಿಲ್ಲ. ಅದರಿಂದ ಅವರ ಆತ್ಮ ಎಲ್ಲೇ ಇರಲಿ, ಅವರಿಗೆ ನಾವು ವಂದನೆಗಳನ್ನು ಅರ್ಪಿಸ್ತಾ ಈ ಒಂದು ಮಹಾಲಯ ಪಕ್ಷದ ದಿನ 15 ದಿನಗಳ ಕಾಲ ಅವರಿಗೆ ನಾವು ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ ಅನ್ನೋದು ನಮ್ಮ ಶಾಸ್ತ್ರ ಸಂಪ್ರದಾಯಗಳು ಕಂಡು ಬರುವಂತಹ ವಿಚಾರಗಳು. ವೀಕ್ಷಕರೇ, ಹಾಗಾದರೆ ಈ ಮಹಾಲಯ, ಈ ಅಮಾವಾಸ್ಯೆಯ ದಿನ ನಾವು ಏನು ಮಾಡಬೇಕು, ಮತ್ತು ಹೀಗೆ ಈ ಒಂದು 15 ದಿನಗಳ ಕಾಲ ನಾವು ಯಾವ ರೀತಿ ಹಿರಿಯರನ್ನ ಪೂಜೆ ಮಾಡಬೇಕು ಅನ್ನೋದಾದರೆ, ಯಾರ್ಯಾರು ಪೂಜೆ ಮಾಡಬೇಕು, ಯಾರ್ಯಾರು ಪೂಜೆ ಮಾಡಬಾರ್ದು ಅವ್ರನ್ನ ಅನ್ನೋದಾದರೆ ನೋಡಿ, ಯಾರೇ ಇರಲಿ ಪುರುಷರು ಏನು ಮಾಡಬೇಕು ಅಂತ ಹೇಳಿದ್ರೆ, ತಂದೆ ತಾಯಿ ಇರೋವಂಥವರು ಯಾವುದೇ ಕಾರಣಕ್ಕೂ ಈ ಮಹಾಲಯ ಅಮಾವಾಸ್ಯೆಯ ದಿನ ನಾವು ಪ್ರಾಮುಖ್ಯವಾಗಿ ತರ್ಪಣವನ್ನು ಬಿಡ್ತೀವಿ. ತರ್ಪಣ ಅಂತ ಹೇಳಿದ್ರೆ ಬಹಳ ಸಿಂಪಲ್ವಾಗಿ ನೀವೆಲ್ಲೋ ನೋಡಿರ್ಬೋದು, ಯಾವುದೋ ಒಂದು ಜಗಳದಲ್ಲೋ ಅಥವಾ ಇನ್ನಾದರಲ್ಲೋ ಅವ್ರಿಗೆ ಎಳ್ನೀರು ಬಿಟ್ಬಿಡ್ತೀವಿ ನಾವು ಅಂತ ಹೇಳ್ತಾರೆ. ಅಂದರೆ ಎಳ್ನೀರು ಬಿಡ್ತೀವಿ ಅಂತ ಹೇಳಿದ್ರೆ ಅವರ ಋಣ ನಮಗೆ ಬೇಡ, ಅವರ ಋಣ ಮುಗೀತು ಅನ್ನೋ ರೀತಿಯಲ್ಲಿ ಅರ್ಥ ಬರುತ್ತೆ ವೀಕ್ಷಕರೇ. ಅದರಿಂದ ಈ ಮಹಾಲಯ ಪಕ್ಷದ ಅಮಾವಾಸ್ಯೆಯ ಒಂದು 15 ದಿನಗಳ ಕಾಲ ಹಿರಿಯರನ್ನ ನೆನೆಸ್ಕೊಂಡು, ಅಂದರೆ ನಿಮ್ಮ ತಂದೆಯ ತಂದೆ ತಾತ ಮುತ್ತಾತ ಇಂಥವ್ರು ನಿಮ್ಗೆ ಯಾರ್ಯಾರು ನೆನಪು ಬರ್ತಾರೋ ಅವ್ರನ್ನೆಲ್ಲ ನೆನೆಸ್ಕೊಂಡು ಅವರಿಗೆ ತರ್ಪಣವನ್ನು ಬಿಡುವಂತಹ ಒಂದು ಸಂಪ್ರದಾಯ ನಮ್ಮ ಈ ಒಂದು ಸನಾತನ ಧರ್ಮದಲ್ಲಿ ಕಂಡುಬರುತ್ತೆ ವೀಕ್ಷಕರೇ. ಇದು ಯಾವ ರೀತಿ ಮಾಡಬೇಕು ನೋಡಿ, ಎಲ್ಲರಿಗೂ ಖರ್ಚು ಮಾಡಿ ಈ ತರ್ಪಣವನ್ನು ಬಿಡುವಂಥ ಅವಕಾಶಗಳಿರೋದಿಲ್ಲ. ಮತ್ತು ದುಡ್ಡಿರೋವಂಥವರು ಯಾರೋ ಪುರೋಹಿತರನ್ನು ಕರ್ಸ್ಕೊತಾರೆ, ಅವ್ರ ಹತ್ರ ಪೂಜೆಗಳನ್ನ ಮಾಡಿಸ್ತಾರೆ. ಬಹಳ ಗ್ರ್ಯಾಂಡಾಗಿ ಸಹ ಈ ಮಹಾಲಯವನ್ನು ಎಲ್ಲರನ್ನೂ ಕರೆದು ಊಟ ಹಾಕಿ ಮಾಡುವಂಥ ಒಂದು ಸಂಪ್ರದಾಯಗಳನ್ನು ಸಹ ಬೆಳೆಸ್ಕೊಂಡಿರ್ತಾರೆ. ಕೆಲವರಿಗೆ ಹಣ ಇರೋದಿಲ್ಲ ಅಂಥವ್ರು ಏನು ಮಾಡಬೇಕು, ಪುರೋಹಿತರು ಕೊಡೋಕ್ಕೂ ಸಹ ಕಾಸು ಇರೋದಿಲ್ಲ ಅಂಥವ್ರು ಏನು ಮಾಡಬೇಕು ಅನ್ನೋದಾದರೆ, ಬಹಳ ಸಿಂಪಲ್ಲಾಗಿ ನಾನು ಹೇಳ್ತೀನಿ, ಆ ರೀತಿಯೇ ತರ್ಪಣವನ್ನು ಬಿಡಿ, ಸಾಕಾಗುತ್ತೆ ವೀಕ್ಷಕರೇ. ಇಲ್ಲಿ ಬಹಳ ಮುಖ್ಯವಾಗಿ ನಾನು ಹೇಳೋದು ಅಂತ ಹೇಳಿದ್ರೆ, ಎಳ್ಳು ನೀರು ಅನ್ನೋದು ಈ ಮಹಾಲಯ ಅಮ್ಮ ಪಕ್ಷದಲ್ಲಿ ಹಿರಿಯರನ್ನು ನೆನೆಸ್ಕೊಂಡು ಅವರಿಗೆ ಎಳ್ಳು ನೀರು ತರ್ಪಣವನ್ನು ಬಿಡುವಂಥದ್ದು ಬಹಳ ಹಿಂದಿನಿಂದಲೂ ನಮ್ಮ ಸನಾತನ ಧರ್ಮದಲ್ಲಿ ನಡ್ಕೊಂಡು ಬಂದಿರುವಂತಹ ಒಂದು ಪದ್ಧತಿ. ಇನ್ನು ಕೆಲವರು ಎಳ್ಳು ನೀರು ಬಿಡೋಕ್ಕಾಗೋದಿಲ್ಲ, ನಾನು ಹೇಳಿರೋ ಹಾಗೆ ಪುರೋಹಿತರಿಗೆ ಸಂಭಾವನೆಗೂ ಸಹ ಕೆಲವರಿಗೆ ಕೊಡೋಕ್ಕಾಗೋದಿಲ್ಲ ಅಂಥವ್ರು ಏನು ಮಾಡಬೇಕು, ಹಾಗೆ ಯಾರು ಮಾಡಬೇಕು ಈ ಪೂಜೆ ಅನ್ನೋದಾದರೆ, ನಾನು ಹೇಳಿರೋ ಹಾಗೆ ಪುರುಷರಾದರೆ ತಂದೆ ತಾಯಿ ಇರೋವಂಥವರು ತರ್ಪಣವನ್ನು ಬಿಡಬಾರ್ದು. ಒಂದು ವೇಳೆ ತಾಯಿ ಅಥವಾ ತಂದೆ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಕಳ್ಕೊಂಡಿದ್ರು ಅವರು ತರ್ಪಣವನ್ನು ಬಿಡಬಹುದು. ಹಾಗೆ ಹೆಣ್ಣು ಮಕ್ಕಳು ಗಂಡನನ್ನು ಕಳ್ಕೊಂಡಿರೋವಂಥವರು ತರ್ಪಣವನ್ನು ಬಿಡಬಹುದು. ಹಾಗೆ ಪತಿಯ ಜೊತೆ ಇರುವಂಥವರು ಖಂಡಿತ ಅವರು ಯಾರು ತರ್ಪಣವನ್ನು ಬಿಡೋಕ್ಕೆ ಹೋಗಬಾರ್ದು. ಹಾಗೆ ತರ್ಪಣವನ್ನು ಬಿಡೋಕ್ಕೆ ಮುಂಚೆ ನೀವು ಯಾವತ್ತಾದರೂ ಕಾಶಿ ಅಥವಾ ಗಯಾಲ್ ಹೋಗಿ ಹಿರಿಯರಿಗೆ ನೀವು ತರ್ಪಣವನ್ನು ಬಿಟ್ಟಿದ್ರೆ ಅವರು ಯಾವತ್ತೂ ತರ್ಪಣವನ್ನು ಬಿಡೋಂಗಿಲ್ಲ. ಗಯಾಲ್ಲಿ ನೀವು ತರ್ಪಣವನ್ನು ಬಿಟ್ಟಿದ್ದೇ ಆದರೆ ಒಂದು ಸಾರಿ ಅಲ್ಲಿ ತರ್ಪಣವನ್ನು ಬಿಟ್ಟರೆ ಇನ್ಯಾವತ್ತೂ ನೀವು ತರ್ಪಣವನ್ನು ಬಿಡುವಂಥ ಅವಶ್ಯಕತೆ ಇರೋದಿಲ್ಲ ಅನ್ನೋದು ನಮ್ಮ ಸನಾತನ ಧರ್ಮದಲ್ಲಿ ಕಂಡುಬರುವಂಥ ಒಂದು ಪದ್ಧತಿ.
ಹಾಗೆ ತಂದೆ ತಾಯಿ ಇಲ್ಲದೆ ಅಂಥವರು ತರ್ಪಣವನ್ನು ಬಿಡಬಹುದು ಅನ್ನೋದು ನಮಗೆ ಶಾಸ್ತ್ರದಲ್ಲಿ ಕಂಡುಬರುತ್ತೆ ವೀಕ್ಷಕರೇ. ಆಯಿತು, ಈ ಒಂದು 15 ದಿನಗಳ ಕಾಲ, ಈ ಒಂದು ಪಿತೃಪಕ್ಷ, ಈ ಅಮಾವಾಸ್ಯೆಯ 15 ದಿನಗಳ ಕಾಲ, ಈ ಪಕ್ಷದ 15 ದಿನಗಳ ಕಾಲ ಬಹಳ ಪ್ರಮುಖವಾಗಿ ದಾನಗಳನ್ನ ಮಾಡುವಂಥದ್ದಕ್ಕೆ ಬಹಳ ಶ್ರೇಷ್ಠವಾದಂತಹ ಈ ಒಂದು 15 ದಿನ ಅಂತ ನಾವು ಹೇಳ್ಬೋದು. ಯಾಕಂಥೇಳಿದ್ರೆ ನಾನು ಹೇಳಿರೋ ಹಾಗೆ ನೋಡಿ, ಪೂರ್ವಿಕರು ಯಾವುದೇ ರೂಪದಲ್ಲಿ ಬರ್ಬೋದು ಅಥವಾ ಯಾವುದೇ ರೂಪದಲ್ಲಿ ಅವರು ಜನ್ಮವನ್ನು ತಾಳಿರಬಹುದು. ಅದರಿಂದ ಅವರಿಗೆ ದಾನವನ್ನು ಮಾಡುವಂಥದ್ದು ಮಾಡಿದರೂ ಸಹ ನಿಮ್ಮ ಮೇಲೆ ಅವರು ತೃಪ್ತಿ ಹೊಂದುತ್ತಾರೆ. ಈ ಪಕ್ಷದ ದಿನಗಳಲ್ಲಿ ಹಿರಿಯರು ಯಾರು ನಮ್ಮನ್ನು ಬಿಟ್ಟು ಆಗಲಿರ್ತಾರೆ ಅವರು ಬಂದು ನಿಮಗೆ ಆಶೀರ್ವಾದವನ್ನು ಮಾಡ್ತಾರೆ ಅನ್ನೋದು ಒಂದು ಪದ್ಧತಿ. ಅದರಿಂದ ನೀವು ಅವರನ್ನು ನೆನೆಸ್ಕೊಂಡು ಅವರಿಗೆ ಎಡೆಯನ್ನು ಇಟ್ಟು ಅವ್ರು ಏನು ತಿಂತಾ ಇದ್ರೋ ಅದನ್ನೆಲ್ಲ ಮಾಡಿಟ್ಟು ಅವರಿಗೆ ಪೂಜೆಯನ್ನು ನೀವು ಮಾಡೋದ್ರಿಂದ ಈ ಆತ್ಮಗಳು ನಿಮಗೆ ಅರಿವಿಲ್ಲದಂತೆ ಬಂದು ಆಶೀರ್ವಾದವನ್ನು ಮಾಡುತ್ತೆ ಅನ್ನೋದು ಒಂದು ಪದ್ಧತಿ ವೀಕ್ಷಕರೇ. ಆದ್ದರಿಂದ ಈ ಮಹಾಲಯ ಅಮಾವಾಸ್ಯೆಯ ದಿನ ಅಂದರೆ ಲಯ ಆಗಿರೋರಿಗೆ, ಅಂದರೆ ದೊಡ್ಡವರೆಲ್ಲ ಲಯ ಆಗಿರೋಂಥವ್ರಿಗೆ ಪೂಜೆಯನ್ನು ಮಾಡುವಂಥ ಒಂದು ಪದ್ಧತಿ ಇದಾಗಿರುತ್ತೆ. ಇನ್ನು ಬಹಳ ಸಿಂಪಲ್ಲಾಗಿ ಹೇಳೋದಾದರೆ ನೋಡಿ, ಒಂದು ಕೈಯಲ್ಲಿ ಬಳಗಡೆ ಕೈಯಲ್ಲಿ ಎಳ್ಳನ್ನು ಇಟ್ಕೊಳ್ಳಿ, ಕೆಳಗಡೆ ಒಂದು ಪ್ಲೇಟ್ನ ಇಟ್ಕೊಳ್ಳಿ ಅಥವಾ ಒಂದು ಬಟ್ಲನ್ನ ಇಟ್ಕೊಳ್ಳಿ, ಕೈಯಲ್ಲಿ ಎಳ್ಳನ್ನು ಹಾಕ್ಕೊಂಡು ಬಳಗಡೆ ಕೈಯಲ್ಲಿ ಎಳ್ಳನ್ನು ಹಾಕ್ಕೊಂಡು ಎಡಗಡೆ ಕೈಯಿಂದ ನಿಮ್ಮ ಹಿರಿಯರನ್ನೆಲ್ಲ ನೆನೆಸ್ಕೊಂಡು, ಯಾರು ನಿಮಗೆ ನೆನಪು ಬರ್ತಾರೆ ನಿಮ್ಮನ್ನು ಬಿಟ್ಟು ಹೋಗಿರೋಂಥವ್ರು ಅವ್ರನ್ನೆಲ್ಲ ನೆನೆಸ್ಕೊಂಡು ನೀವು ಆ ಎಳ್ಳಿಗೆ ನೀರನ್ನು ಹಾಕಿ, ಎಡಗಡೆಯಿಂದ ಬಳಗಡೆ ಕೈಗೆ ನೀರನ್ನು ಹಾಕಿ ಆ ಎಳ್ಳನ್ನು ಆ ಬಟ್ಲಲ್ಲಿ ಬಿಡುವಂಥದ್ದು. ಈ ರೀತಿ ಒಂದು 3 ಸಾರಿ ಮಾಡ್ಬೋದು ಅಥವಾ 5 ಸಾರಿ ಮಾಡ್ಬೋದು. ಇದು ಬಹಳ ಸಿಂಪಲ್ಲಾಗಿ ಮಾಡುವಂಥದ್ದು. ಈ ಎಳ್ಳು ನೀರನ್ನ ಯಾವಾಗ ಬಿಡಬೇಕು ಅನ್ನೋದಾದರೆ ಈ ಒಂದು ಅಮಾವಾಸ್ಯೆಯ ದಿನ ಅಥವಾ ಈ ಒಂದು 15 ದಿನಗಳ ಅಮಾವಾಸ್ಯೆಯ ಕಾಲಗಳಲ್ಲಿ ಸೂರ್ಯ ಉದಯದ ನಂತರ ನೀವು ಎಳ್ಳು ನೀರನ್ನು ಬಿಡುವಂಥದ್ದು ಒಳ್ಳೆಯದು. ನಾನು ಬೆಳಗ್ಗೆ 4 ಗಂಟೆಗೆ ಎದ್ದೆ, 5 ಗಂಟೆಗೆ ಎದ್ದುಬಿಟ್ಟೆ, ಯಾವಾಗ ಪೂಜೆ ಮಾಡ್ಬೋದು ಅನ್ನೋದಾದರೆ ಖಂಡಿತ ಅದು ನಿಷಿದ್ಧ ಆಗುತ್ತೆ. ಯಾಕಂಥೇಳಿದ್ರೆ ಸೂರ್ಯ ಉದಯಿಸಿದ ನಂತರ ಮಧ್ಯಾಹ್ನ ಮಟಮಟ ಮಧ್ಯಾಹ್ನ 1 ಗಂಟೆಯವರೆಗೆ ನೀವು ಪೂಜೆಯನ್ನು ಮಾಡೋದ್ರಿಂದ ಖಂಡಿತ ನಿಮಗೆ ಶುಭ ಆಗುತ್ತೆ. ಯಾಕಂಥೇಳಿದ್ರೆ ಆತ್ಮಕ್ಕೆ ಕಾರಣ ಬಂದು ಸೂರ್ಯ ಅಂತ ಹೇಳ್ತೀವಿ, ಅಂದರೆ ನಿಮ್ಮ ಹಿರಿಯರ ಆತ್ಮಗಳಿಗೆ ಸಾಕ್ಷಿಭೂತನಾಗಿ ನಿಂತಿರುವಂಥವನು ಸೂರ್ಯ. ಅದರಿಂದ ಸೂರ್ಯ ಉದಯಿಸಿದ ನಂತರ ನೀವು ಈ ಪೂಜೆಯನ್ನು ಮಾಡೋದು ಬಹಳ ಶ್ರೇಷ್ಠಕರವಾಗುತ್ತೆ ವೀಕ್ಷಕರೇ. ಹಾಗೆ ಇದು ಮಹಾಲಯ ಅಮಾವಾಸ್ಯೆಯ ಈ 15 ದಿನಗಳ ಕಾಲ ದಾನ ಧರ್ಮಗಳನ್ನ ಮಾಡೋಕ್ಕೆ ಬಹಳ ಬಹಳ ಶ್ರೇಷ್ಠವಾದ ದಿನಗಳು. ಏನು ದಾನ ಧರ್ಮ ಮಾಡ್ಬೋದು? ಛತ್ರಿ ದಾನ ಮಾಡ್ಬೋದು, ಚಪ್ಪಲಿ ದಾನ ಮಾಡ್ಬೋದು, ಹಾಸಿಗೆ ದಾನ ಮಾಡ್ಬೋದು, ಯಾರು ನಿರ್ಗತಿಗಳು ವಸ್ತ್ರ ದುಡ್ಡು ಅಂದರೆ ವಸ್ತ್ರ ತೊಗೊಳ್ಳೋಕ್ಕೂ ಕಷ್ಟಪಡೋಂಥವ್ರಿಗೆ ವಸ್ತ್ರಗಳನ್ನ ದಾನ ಮಾಡ್ಬೋದು, ಯಾರು ನಿರ್ಗತಿಕರಾಗಿರ್ತಾರೆ ಅವರಿಗೆ ನೀವು ಹಣವನ್ನು ದಾನ ಮಾಡ್ಬೋದು ಅಥವಾ ಯಾರನ್ನಾದ್ರೂ ಕರ್ಕೊಂಬಂದು ಅವರಿಗೆ ಊಟವನ್ನು ಹಾಕ್ಬೋದು. ಯಾಕಂತ ಹೇಳಿದ್ರೆ ಹಿರಿಯರು ಅಂದರೆ ಹಿರಿಯರ ಆತ್ಮ ಯಾವ ರೂಪದಲ್ಲಿ ಬರುತ್ತೆ ಅನ್ನೋದು ಹೇಳೋಕ್ಕಾಗೋದಿಲ್ಲ. ಸರಿ, ನಮಗೆ ದಾನ ಮಾಡೋಕ್ಕಾಗೋದಿಲ್ಲ ಅಷ್ಟೆಲ್ಲ ಅನ್ನೋದಾದರೆ ಒಂದು ಇರುವೆಗೆ ಸಕ್ಕರೆ ಹಾಕಿ ಅಥವಾ ಒಂದು ನಾಯಿಗೆ ಒಂದು ಬ್ರೆಡ್ಡನ್ನು ಹಾಕಿ ಒಂದು ಬಿಸ್ಕೆಟ್ನ ಹಾಕಿ ಯಾವುದು ಹಸುಗಳಿಗೆ ನೀವು ದಾನವನ್ನು ಮಾಡಿ ಹಸುಗಳಿಗೆ ಮೇವನ್ನು ತಂದು ಹಾಕಿ ಈ ರೀತಿ ಅನೇಕ ರೀತಿಯಾದ ದಾನ ಧರ್ಮ ಮಾಡೋಕ್ಕೆ ಅನೇಕ ರೀತಿಯಾದ ದಾರಿ ನಮ್ಮ ಸನಾತನಿಯರು ನಮಗೆ ಹೇಳಿಕೊಟ್ಟಿದ್ದಾರೆ ವೀಕ್ಷಕರೇ. ಅದರಿಂದ ಈ ಒಂದು ಮಹಾಲಯ ಪಕ್ಷದ ಅಮಾವಾಸ್ಯೆ ದಿನ ಏನು ಬಹಳ ವಿಜೃಂಭಣೆಯಿಂದ ಪೂಜೆ ಮಾಡಬೇಕು ಹಿರಿಯರಿಗೆ ಅಥವಾ ದುಡ್ಡು ಖರ್ಚು ಮಾಡೇ ಮಾಡಬೇಕು ಅನ್ನೋದು ಅಲ್ಲ. ನಾನು ಹೇಳಿರೋ ಹಾಗೆ ಸಿಂಪಲ್ಲಾಗಿ ಎಳ್ಳನ್ನು ಬಳಗಡೆ ಇಟ್ಕೊಂಡು ಎಡಗೈಯಿಂದ ಆ ಎಳ್ಳು ಮೇಲೆ ನೀರನ್ನು ಹಾಕಿ ನಿಮ್ಮ ಹಿರಿಯರು ಯಾರು ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ ಅವ್ರನ್ನೆಲ್ಲ ನೆನೆಸ್ಕೊಂಡು ಆ ಎಳ್ಳು ನೀರನ್ನು ಒಂದು ಪಾತ್ರೆಯಲ್ಲಿ ಬಿಡಿ. ನೀವು ಆ ಪಾತ್ರೆಯಲ್ಲಿ ಬಿಟ್ಟಂಥ ಎಳ್ಳು ನೀರನ್ನ ಏನು ಮಾಡಬೇಕು ಅನ್ನೋದಾದರೆ ಆ ಎಳ್ಳು ನೀರನ್ನ ತೊಗೊಂಡೋಗಿ ಎಲ್ಲಾದ ನದಿ ತೀರದಲ್ಲಿ ಹಾಕಿ ಅಥವಾ ಯಾರು ತುಳಿದಿರೋಂಥ ಒಂದು ಜಾಗದಲ್ಲಿ ಅದನ್ನು ಹಾಕಿ ಅಥವಾ ಎಳ್ಳು ನೀವು ಹಾಕಿದ ತಕ್ಷಣ ಮೊಳಕೆ ಬರುವಂಥ ಸ್ಥಳದಲ್ಲಿ ಅದನ್ನು ಹಾಕಬಾರ್ದು. ಅದರಿಂದ ನೀವು ಬೇಕಿದ್ರೆ ನಿಮ್ಮಲ್ಲಿರುವಂಥ ಶಿಂಕ್ಗೆ ಹಾಕ್ಕೋಬೋದು ಅಥವಾ ಅದನ್ನು ಯಾರು ತುಳಿಬಾರ್ದು ಅಂಥ ಸ್ಥಳದಲ್ಲಿ ಆ ಎಳ್ಳು ನೀರನ್ನು ನೀವು ಬಿಟ್ಟು ಬನ್ನಿ. ನಿಮ್ಮ ಹಿರಿಯರ ಒಂದು ಆಶೀರ್ವಾದ ಖಂಡಿತವಾಗಿ ನಿಮಗೆ ಲಭಿಸುತ್ತೆ. ಈ ಮಹಾಲಯ ಅಮಾವಾಸ್ಯೆಯ ವಿಶೇಷತೆ, ಈ ಮಹಾಲಯ ಅಮಾವಾಸ್ಯೆ ಆಗಿದ ತಕ್ಷಣ ನಮ್ಮ ನಾಡದೇವತೆಯಾದ ಚಾಮುಂಡಿ ದೇವಿಯ ಒಂದು ಆರಾಧನೆ ನಡೆಯುತ್ತೆ. ಮೈಸೂರು ದಸರಾ ಅಂತ ಹೇಳ್ತೀವಿ, ಅದಕ್ಕೆ ಚಾಮುಂಡೇಶ್ವರಿಯ ಆಶೀರ್ವಾದ ತಮಗೆಲ್ಲ ದೊರೆಯಲಿ. ಹಾಗೆ ನೀವು ಯಾರ್ಯಾರು ಮಹಾಲಯ ಪಕ್ಷದ ಪೂಜೆಯನ್ನು ಮಾಡ್ತೀರಾ ನಿಮ್ಮ ಎಲ್ಲರ ಹಿರಿಯರ ಆಶೀರ್ವಾದ ನಮಗೆ ದೊರೆಯಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು.